ನೂರು ದಿನಗಳ ಓದುವ ಅಭಿಯಾನದಲ್ಲಿ ಈ ವಾರದ ಚಟುವಟಿಕೆ ಹಸಿ ಆಹಾರ ಪದಾರ್ಥಗಳನ್ನು ತಯಾರಿಸುವುದು. ನಮ್ಮ ಶಾಲೆಯ ಮಕ್ಕಳು ಬೆಂಕಿ ಪೊಟ್ಟಣವನ್ನು ಬಳಸದೆ, ಬೆಂಕಿಯನ್ನು ಹಚ್ಚದೆ ಹಸಿ ಆಹಾರ ಪದಾರ್ಥಗಳನ್ನು ಅಂದರೆ ರಾ ಫುಡ್ಡನ್ನು ಹೇಗೆ ತಯಾರು ಮಾಡುವುದು ಅಂತ ವಿವಿಧ ರಾ ಫುಡ್ಗಳನ್ನು ತಯಾರು ಮಾಡೋದ್ರ ಮೂಲಕ ಹೇಳ್ಕೊಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ಹೆಸರುಕಾಳು ಕೋಸಂಬರಿ ನಾ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ಮಡಿಕೆ ಇಟ್ಟಿರ್ತಕ್ಕಂಥ ಹೆಸರುಕಾಳನ್ನ ಹಾಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಕಾಯಿತುರಿ ಐತೆ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಮ ಹೆಸರುಕಾಳು ಕೋಸಂಬರಿ ರೆಡಿ ಆಗಿರುತ್ತೆ. ಮತ್ತೆ ಇಲ್ಲಿ ಕಡಲೆಕಾಳು ಕೂಡ ಇದೆ, ಮತ್ತೆ ಇಲ್ಲಿ ಮಲ್ಲಿಗೆ ಕಾಳು ಕೂಡ ಇದೆ, ಇದನ್ನು ಕೂಡ ಇದೇ ತರ ಮಾಡಬಹುದು. ಎಲ್ಲರೂ ನನ್ನ ನಮಸ್ಕಾರಗಳು. ಈಗ ನಾನು ಸೌತೆಕಾಯಿ ಕೋಸಂಬರಿ ಮಾಡ್ತಾ ಇದ್ದೀನಿ. ಸೌತೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಳೋದು, ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು, ಆಮೇಲೆ ಒಂದ್ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು, ಕ್ಯಾರೆಟ್ ತುದ್ದಿರೋ ಕ್ಯಾರೆಟ್ನ ಒಂದ್ ಸ್ವಲ್ಪ ಹಾಕೊಂಡ್ಬಿಟ್ಟು ಆನಂತರ ಕಲಿಸ್ಕೊಂಡು ಸೌತೆಕಾಯಿ ಕೋಸಂಬರಿ ರೆಡಿಯಾದಂಗೆ ಹಾಗೆ ತುರ್ದಿರೋ ಮೂಲಂಗಿನೂ ಆ ಥರ ಮಾಡ್ಬೋದು. ನಾನು ನಿಂಬೆಹಣ್ಣು ಜ್ಯೂಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟು ನೀರು ತಗೋಬೇಕು, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೇಕು, ಆಮೇಲೆ ನಿಂಬೆಹಣ್ಣು ಹಿಂಡ್ಕೋಬೇಕು, ಆಮೇಲೆ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣು ಜ್ಯೂಸ್ ರೆಡಿ. ಎಲ್ಲರಿಗೂ ನಮಸ್ಕಾರ. ನಾನು ತರಕಾರಿ ಸಲಾಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ತರಕಾರಿಗಳನ್ನು ಕಟ್ ಮಾಡಬೇಕು ಸಣ್ಣದಾಗಿ. ಈಗ ನಾನು ಹಾಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ನಂತರ ಕಾಯಿ ತುರಿ ಹಾಕೋಬೇಕು, ನಂತರ ಮಿಕ್ಸ್ ಮಾಡಬೇಕು. ನಿಮ್ಮ ತರಕಾರಿ ಸಲಾಡ್ ರೆಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವೆಜಿಟೇಬಲ್ಸ್ಗಳನ್ನ ಎಲ್ಲ ಫ್ರೂಟ್ಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಆಮೇಲೆ ಒಂದು ತಟ್ಟೆಗೆ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಆಮೇಲೆ ಸಕ್ಕರೆ ಹಾಕೋಬೇಕು, ಆಮೇಲೆ ಮಿಕ್ಸ್ ಮಾಡಬೇಕು. ಮತ್ತೆ ಮಿಕ್ಸ್ ಮಾಡಿದ್ರೆ ನಿಮ್ಮ ಫ್ರೂಟ್ ಸಲಾಡ್ ರೆಡಿ. ಈಗ ನೀವು ಬೇಕಂದ್ರೆ ಸಕ್ಕರೆನ ಹಾಕ್ಬೇಕು.